ನಟಿ ಅಮೂಲ್ಯ ಹಾಗೂ ಅವರ ಪತಿ ಜಗದೀಶ್ ಜೊತೆಗೆ ಇಬ್ಬರು ಮಕ್ಕಳಿರುವಂತಹ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಕಾರಣ, ಪತಿಯ ಕೊರಳಲ್ಲಿ ಹಾಗೂ ಮಕ್ಕಳ ಕೊರಳಲ್ಲೂ ಕೂಡ ಹುಲಿ ಉಗುರಿನ ಪ್ಯಾಟರ್ನ್ ಕಾಣಿಸುತ್ತಿದೆ. ಬ್ರೇಕಿಂಗ್ ಸ್ಯಾಂಡಲ್ ರೋಡ್ನಲ್ಲಿ ಖ್ಯಾತಿಯನ್ನು ಗಳಿಸಿರುವಂತಹ ನಟಿ ಅಮೂಲ್ಯ ಅವರ ಫೋಟೋ ಕೂಡ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಕಾರಣ, ಅವರ ಫ್ಯಾಮಿಲಿ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು. ಕಾರಣ ಏನು ಅಂತ ನೋಡೋದಾದರೆ, ನಟಿ ಅಮೂಲ್ಯ ಅವರ ಪತಿ ಜಗದೀಶ್ ಹಾಗೂ ಇಬ್ಬರ ಮಕ್ಕಳ ಕೊರಳಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಕಾಣಿಸ್ಕೊಂಡಿದೆ. ಮೂರು ಜನರ ಕೊರಳಲ್ಲೂ ಕೂಡ ಹುಲಿ ಉಗುರಿನ ರೀತಿಯ ಪೆಂಡೆಂಟ್ ಇರುವಂಥದ್ದು. ಹಾಗಾಗಿ ಈ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಅಮೂಲ್ಯ ಅವರ ಫ್ಯಾಮಿಲಿ ಫೋಟೋ ಈಗ ವೈರಲ್ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಕನ್ನಡದ ಖ್ಯಾತ ನಟಿ ಅಮೂಲ್ಯ ಅವರ ಒಂದು ಫ್ಯಾಮಿಲಿ ಫೋಟೋ. ಅದರಲ್ಲಿ ಪತಿ ಜಗದೀಶ್ ಅವರ ಕೊರಳಲ್ಲಿ ಹುಲಿಯ ಉಗುರಿನ ರೀತಿಯ ಪೆಂಡೆಂಟ್ ಇರುವಂಥದ್ದು, ಜೊತೆಗೆ ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರು ಮಕ್ಕಳ ಕೊರಳಲ್ಲೂ ಕೂಡ ಹುಲಿಯ ಉಗುರಿನ ರೀತಿಯ ಪೆಂಡೆಂಟ್ಗಳು ಕಾಣಿಸ್ಕೊಂಡಿರುವಂಥದ್ದು. ಹಾಗಾಗಿ ಈಗ ಈ ಫೋಟೋ ಕೂಡ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ಇವರು ಧರಿಸಿರೋದು ಕೂಡ ಒರಿಜಿನಲ್ ಹುಲಿ ಉಗುರ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಏನು, ಹಿರಿಯ ನಟ ಹಾಗೂ ರಾಜಕಾರಣಿ ಜಗ್ಗೇಶ್ ಅವರ ಮೇಲೂ ಕೂಡ ಈ ರೀತಿಯ ಆರೋಪಗಳು ಕೇಳಿಬಂದಿತ್ತು. ಹಾಗಾಗಿ ಅರಣ್ಯಾಧಿಕಾರಿಗಳು ಜಗ್ಗೇಶ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿ ವಿಚಾರಣೆಯನ್ನು ನಡೆಸಿದರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸುಪುತ್ರ ಅವರ ಕೊರಳಲ್ಲೂ ಕೂಡ ಹುಲಿ ಉಗುರಿನ ಪೆಂಡೆಂಟ್ ಇತ್ತು ಅನ್ನೋ ಕಾರಣಕ್ಕೆ ಆ ಫೋಟೋ ಕೂಡ ವೈರಲ್ ಆಗಿ ಅಲ್ಲೂ ಕೂಡ ವಿಚಾರಣೆ ನಡೆದಿದೆ. ಈಗ ಕನ್ನಡ ಖ್ಯಾತ ನಟಿ ಅಮೂಲ್ಯ ಅವರ ಪತಿ ಹಾಗೂ ಮಕ್ಕಳ ಕೊರಳಲ್ಲಿ ಹುಲಿ ಉಗುರಿನ ರೀತಿಯ ಪೆಂಡೆಂಟ್ಗಳು ಕಾಣಿಸ್ಕೊಂಡು ಸಾಕಷ್ಟು ಸಂಚಲನವನ್ನೇ ಇದು ಸೃಷ್ಟಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಈಗ ಎಲ್ಲೆಡೆ ಸುದ್ದಿ ಆಗ್ತಾ ಇರುವಂಥದ್ದು. ಸೊ ಯಾರೆಲ್ಲ ಪ್ರಭಾವಿಗಳಾಗಿರಬಹುದು ಅಥವಾ ಜನಸಾಮಾನ್ಯರಾಗಿರಬಹುದು, ಯಾರೇ ಆಗಲಿ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ನೋಡುವಂಥದ್ದಾದರೆ ಹುಲಿಯ ಉಗುರನ್ನು ಬಳಸುವಂಥದ್ದು ಬಹಳ ದೊಡ್ಡ ತಪ್ಪಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಯಾರೂ ಕೂಡ ಇದನ್ನು ಬಳಸಬಾರದು ಅನ್ನುವಂಥದ್ದು ಸಮಾಜಕ್ಕೂ ಇದು ಒಂದೊಳ್ಳೆ ಸಂದೇಶ ಆಗಬೇಕು ಈ ಬಾರಿ. ಕಾರಣ, ಯಾರೇ ಪ್ರಭಾವಿಗಳಾಗಿರಲಿ ಅಥವಾ ಜನಸಾಮಾನ್ಯರಾಗಿರಲಿ, ಕಾನೂನೇನಿದೆ ಅದನ್ನು ಪಾಲನೆ ಮಾಡಬೇಕು. ಕಾನೂನನ್ನು ಮೀರಿ ನಡೆದರೆ ಎಲ್ರಿಗೂ ಕೂಡ ಶಿಕ್ಷೆ ಅನ್ನುವಂಥದ್ದು ಕಟ್ಟಿಟ್ಬಿಡ್ತಿ. ಅದಕ್ಕೆ ಉದಾಹರಣೆ ಅನ್ನುವಂಥ ರೀತಿಯಲ್ಲಿ ಹಳ್ಳಿಕಾರು ಒಡೆಯ ಅಂತ ಖ್ಯಾತಿಯನ್ನು ಗಳಿಸಿರುವಂಥ ಇತ್ತೀಚೆಗಷ್ಟೇ ಬಿಗ್ ಬಾಸ್ಗೆ ಹೋಗಿದ್ದಂಥ ವರ್ತೂರು ಸಂತೋಷ್ ಅವರಿಗೂ ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ, ವಿಚಾರಣೆ ಕೂಡ ನಡೀತಾ ಇತ್ತು. ಇವತ್ತಷ್ಟೇ ಅವರಿಗೆ ಜಾಮೀನು ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನೀಗ ನಟಿ ಅಮೂಲ್ಯ ಅವರ ಫೋಟೋ, ಫ್ಯಾಮಿಲಿ ಫೋಟೋ ವೈರಲ್ ಆಗಿರುವಂಥದ್ದು. ಸೊ ಕಾದು ನೋಡಬೇಕು, ಇದು ಒರಿಜಿನಲ್ ಹುಲಿ ಉಗುರ ಅಥವಾ ಹುಲಿ ಉಗುರಿನ ಮಾದರಿಯ ಪೆಂಡೆಂಟ ಅನ್ನುವಂಥದ್ದು ವಿಚಾರಣೆಯ ನಂತರ ವಶ ಗೊತ್ತಾಗಬೇಕಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.